ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 25, 2024 ಹಿಂದೂ ಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಡಿಸ್ಕಷನ್ಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಲೆಪ್ರೋಸಿ ಇರಾಡಿಕೇಷನ್ಗೆ ಸಂಬಂಧಪಟ್ಟಂತೆ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟನ್ನು ಕಾಣಬಹುದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಹಾಗೂ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಂತಹ ಒಂದು ಇಶ್ಯೂಸನ್ನು ಸಹ ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಿನೋಸೈಡ್ಗೆ ಸಂಬಂಧಿಸಿದಂತೆ ರೀಸೆಂಟ್ ಆಗಿ ಸೌತ್ ಆಫ್ರಿಕಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಅಪ್ರೋಚ್ ಮಾಡಿದರೆ ಇದಕ್ಕೆ ಸಂಬಂಧಿಸಿದಂಥ ಒಂದು ಆರ್ಟಿಕಲ್ ಆಗಿರ್ಬೋದು. ಇನ್ನು ಕ್ಲೀನ್ ವಾಟರ್ಗೆ ಸಂಬಂಧಿಸಿದಂಥ ಒಂದು ಯೋಜನೆಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣಬಹುದು. ಇನ್ನು ಮಯನ್ಮಾರ್ಗೆ ಸಂಬಂಧಿಸಿದಂಥ ಒಂದು ಬಾರ್ಡರ್ ಡಿಸ್ಪ್ಯೂಟ್ಸ್ಗಳು ನಡೀತಾ ಇದೆ. ಭಾರತ ಇವಾಗ ರೀಸೆಂಟಾಗಿ ಮಾಡಿರುವಂಥ ಒಂದು ಅನೌನ್ಸ್ಮೆಂಟ್, ಹೋಮ್ ಮಿನಿಸ್ಟರ್ ಮಾಡಿರುವಂಥ ಅನೌನ್ಸ್ಮೆಂಟ್, ಬಾರ್ಡರ್ ಇಶ್ಯೂಸ್ ನಡೆಯಲ್ಲಿ ಫೆನ್ಸಿಂಗನ್ನು ಮಾಡಬೇಕು ಅಂತ ಟಾರ್ಗೆಟನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಮೊದಲು ಮಾಡ್ಕೊಂಡಿರುವಂಥ ಒಂದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಆರ್ಟಿಕಲನ್ನು ಕಾಣ್ಬೋದು. ಅಥವಾ ಈ ಒಂದು ಮೂಮೆಂಟ್ ರೆಜಿಮ್ ಯಾವ ರೀತಿಯಾಗಿದೆ, ದ ಫ್ರೀ ಮೂಮೆಂಟ್ ರೆಜಿಮ್ಗೆ ಸಂಬಂಧಿಸಿದಂತೆ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಅಡಿಯಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಇವತ್ತಿನ ಒಂದು ಚರ್ಚೆಯಲ್ಲಿ ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ, ಲೆಪ್ರೋಸಿ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ ಡ್ರಗ್ಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ಪ್ರಿಲಿಮ್ಸಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಟಾರ್ಗೆಟ್ ಯಾವ ರೀತಿಯಾಗಿದೆ, 2027 ನಾವು ಇರಾಡಿಕೇಷನನ್ನು ಮಾಡ್ತಾ ಇದ್ದೀವಿ ಲೆಪ್ರೋಸಿಗೆ ಸಂಬಂಧಪಟ್ಟಂತೆ. ಇದರಲ್ಲಿ ಎರಡು ಟರ್ಮ್ಸ್ಗಳಿದ್ದಾವೆ, ಎರಡು ಟರ್ಮ್ಸಲ್ಲಿ ಅದರಲ್ಲೂ ಒಂದು PB ಹಾಗೂ MB. ಸೊ ಈ ಒಂದು ಟರ್ಮ್ನ ಆಧಾರದ ಮೇಲೆ ಪೌಸಿ ಬೆಸಿಲರಿ ಮತ್ತು ಮಲ್ಟಿ ಬೆಸಿಲರಿ ಅನ್ನುವಂಥ ಒಂದು ಟರ್ಮನ್ನು ಅಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಫೋಕಸ್ ಮಾಡ್ತಾ ಇರೋದು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಸಹ ಫೋಕಸ್ ಮಾಡ್ತಾ ಇರುವಂಥದ್ದು ಅಥವಾ ರಿಸರ್ಚನ್ನು ಮಾಡಿದ್ದಾರೆ, ಸೈಂಟಿಫಿಕ್ ರಿಸರ್ಚನ್ನು ಗ್ಲೋಬಲ್ ಲೆವೆಲಲ್ಲಿ ಲೇಟೆಸ್ಟಾಗಿ ಮಾಡಿರೋದು PBಗೆ ಸಂಬಂಧಪಟ್ಟಂತೆ, ಪೌಸಿ ಬೆಸಿಲರಿಗೆ ಸಂಬಂಧಪಟ್ಟಂತೆ. ಇದರ ಮೇಜರ್ ಏನು ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ನಾವು ಬೇಸಿಕ್ ಹಂತದಲ್ಲಿ ಅಂದರೆ ಸ್ಟಾರ್ಟಿಂಗ್ ಇವಾಗ ಏನು ಇನ್ಫೆಕ್ಷನ್ ಆಗಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಇರುವಂಥ ಕಂಡೀಷನನ್ನು PB ಅಂತ ಕರಿತೀವಿ. ಇವಾಗ ನಿಮಗೆ ಸ್ಕಿನ್ಗೆ ಸಂಬಂಧಪಟ್ಟಂತೆ ನೆಗೆಟಿವನ್ನೇ ತೋರಿಸುತ್ತೆ, ಆದರೆ ಆಲ್ರೆಡಿ ನೀವು ಇನ್ಫೆಕ್ಷನನ್ನು ಹೊಂದಿರ್ತೀರಿ, ಆವಾಗ PB ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿರುತ್ತೆ. ಸೊ ಇವಾಗ MB ಸ್ಟೇಜ್ ನಡಿನಲ್ಲಿ ಕನ್ಸಿಡರ್ ಮಾಡೋದಾದರೆ ಏನಾಗುತ್ತೆ, ಕಂಪ್ಲೀಟಾಗಿ ನೀವು ಐಡೆಂಟಿಫೈ ಮಾಡ್ಬೋದು, ಅಂದರೆ ಇದು ಫೈನಲ್ ಸ್ಟೇಜ್ ಅಥವಾ ಲೇಟರ್ ಸ್ಟೇಜ್ ಅನ್ನುವಂಥ ಒಂದು ಕಂಡೀಷನನ್ನು ಕಾಣ್ಬೋದು. ಲೆಪ್ರಸಿ ಕೇಸಸ್ಸನ್ನು ಕ್ಲಾಸಿಫೈ ಮಾಡುವಾಗ PB ಹಾಗೂ MB ಸ್ಟೇಜ್ ಅಂತ ಎರಡು ಕ್ಯಾಟಗರೈಸೇಷನನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಇದ್ರ ಬಗ್ಗೆ ಕನ್ಫ್ಯೂಷನನ್ನು ಮಾಡ್ಕೊಳ್ಳುವಂತಿಲ್ಲ. PB ಹಾಗೂ MB ಅಂದರೆ ಏನು ಅನ್ನುವಂಥ ಒಂದು ಜಸ್ಟ್ ಕ್ಲಾರಿಫಿಕೇಷನ್, ಇದ್ರ ಮೇಲೆ ಕ್ವಶನ್ಸ್ಗಳೇನು ಬರೋದಿಲ್ಲ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಸಿ ಇವಾಗ ಲೆಪ್ರೋಸಿ ಟ್ರೀಟ್ಮೆಂಟ್ ರೆಜಿಮ್ಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಏನಿದೆಯಲ್ಲ 2027 ಒಳಗಾಗಿ, ಅದರಲ್ಲೂ ನಾವು ಯುನೈಟೆಡ್ ನೇಷನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್, ಸೊ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇರತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ಭಾರತ ಹಾಕ್ಕೊಂಡಿರುವಂಥ ಒಂದು ಕನ್ಸಿಡ್ರೇಷನ್, ಭಾರತದಲ್ಲಿ 2027 ಇರಾಡಿಕೇಷನ್ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಡಿನಲ್ಲಿ 2030 ಟಾರ್ಗೆಟ್ಸ್ ಇದೆ, ಅದಕ್ಕಿಂತ 3 ವರ್ಷ ಮುಂಚೆನೇ ಮಾಡಬೇಕು ಅಂತ. ಕೆಲವು ರಿಸರ್ಚ್ನ ಆಧಾರದ ಮೇಲೆ 3 ಡ್ರಗ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಆರ್ಟಿಕಲ್ನ ಮುಖಾಂತರ ತಿಳ್ಕೊಳ್ಬೇಕಾಗಿರುವಂಥ 3 ರೆಕಮೆಂಡೆಡ್ ಆಗಿರ್ತಕ್ಕಂಥ ಡ್ರಗ್ಸ್ಗಳು ಯಾವ ರೀತಿಯಾಗಿ WHO ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಡ್ರಗ್ಸ್ಗಳಂತಂದರೆ ರಿಂಫಾಪಿಸಿನ್, ಕ್ಲೋಫಜಮೈನ್ ಮತ್ತು ಡ್ಯಾಪ್ಸೋನ್ ಅಂತಕ್ಕಂತಹ ಡ್ರಗ್ಸ್ಗಳನ್ನು ಐಡೆಂಟಿಫೈ ಮಾಡಿರೋದಾಗಿ ನಾವು ಕಾಣ್ಬೋದು. ಸೊ ಇಲ್ಲಿ ಪೇಷಂಟ್ಸ್ಗಳಲ್ಲಿ ಪ್ಯಾಥೋಜನ್ಸ್ ಏನು ಎಫೆಕ್ಟಿವ್ ಆಗಿರುತ್ತಲ್ಲ ಅದನ್ನು ಕಿಲ್ ಮಾಡಲಿಕ್ಕೆ ಈ ಡ್ರಗ್ಸ್ಗಳು ಸಹಕಾರಿಯಾಗುತ್ತೆ ಅಂತ ನಾವು ಕಾಣ್ಬೋದು. PB ಹಾಗೂ MB ಕೇಸಸ್ಗಳನ್ನು ಇರಾಡಿಕೇಷನ್ ಮಾಡೋದ್ರಲ್ಲಿ ಅಥವಾ ಟ್ರೀಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಡ್ರಗ್ಸ್ಗಳನ್ನು ಸ್ಟೆಪ್ ವೈಸ್ ಬಳಕೆ ಮಾಡ್ಕೋತಾರೆ. ಯಾವಾಗಿಂದ ಜಾರಿಗೆ ಬರುತ್ತೆ ಅಥವಾ ಯಾವಾಗಿಂದ ಪ್ರಾಪರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಲೆಪ್ರೋಸಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಸಿ 2025 April 1 ಅವೈಲೇಬಲ್ ಇರತಕ್ಕಂಥ ಕಂಡೀಷನನ್ನು ನಾವಿಲ್ಲಿ ಕಾಣ್ಬೋದು. ಸೊ WHO ಒಂದು ರೆಕಮೆಂಡೇಷನ್ಸ್ಗಳು ಯಾವ ರೀತಿಯಾಗಿದೆ ಈ ಒಂದು ಡ್ರಗ್ಸ್ಗಳಾಗಿರ್ಬೋದು, ಹಾಗೂ ಭಾರತದಲ್ಲಿಯೂ ಸಹ ಸೈಮಲ್ಟೇನಿಯಸ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಈ ಒಂದು ರಿವೈಸ್ ಡ್ರಗ್ಸ್ಗಳ ಇಂಪ್ಲಿಮೆಂಟೇಷನ್ ಅಥವಾ ಅಗ್ರಿ ಆಗಿರತಕ್ಕಂಥ ಸಪ್ಲೈ ಆಗಿರುವಂಥ ಒಂದು ಕಂಡೀಷನ್ April 1, 2025 ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಸಹ ಆರ್ಟಿಕಲ್ ಮುಖಾಂತರ ತಿಳಿದುಕೊಳ್ಬೋದು. ಸೊ ಇರಾಡಿಕೇಷನ್ ಟಾರ್ಗೆಟ್ ನಮಗೆ ಇಂಪಾರ್ಟೆಂಟ್, ಭಾರತದ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿಯಾಗಿದೆ ಅಂತ. ಇದರೊಂದಿಗೆ ಪ್ರೀವಿಯಸ್ಸಲ್ಲಿಯೂ ಸಹ WHO ಇದಕ್ಕೆ ಸಂಬಂಧಪಟ್ಟಂಥ ಫಂಡಿಂಗ್ಸನ್ನು ಮಾಡ್ತಾ ಇರುವಂಥದ್ದಾಗಲಿ, ಅಂದರೆ ರಿಸರ್ಚ್ಗೆ ಸಂಬಂಧಪಟ್ಟಂಥ ಫಂಡಿಂಗ್ಸ್ ಅಥವಾ ಅವರು ಸಹ ಇದರ ಬಗ್ಗೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ, ಇರಾಡಿಕೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇರಾಡಿಕೇಷನ್ ಡೇಟ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ದ ಇಶ್ಯೂ ಆಫ್ ಜಿನೋಸೈಡ್ ಆ್ಯಂಡ್ ದ ವರ್ಲ್ಡ್ ಕೋರ್ಟ್. ಈ ಒಂದು ಆರ್ಟಿಕಲ್ ಅನ್ನು ಸಿಲಾಬಸ್ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದ್ರೆ ಜಿ ಎಸ್ ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿ ಆದರೆ ಸೌತ್ ಆಫ್ರಿಕಾ ಇವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಡಿಯಲ್ಲಿ ಇಸ್ರೇಲ್ನ ವಿರುದ್ಧವಾಗಿ ಜಿನೋಸೈಡ್ಗೆ ಸಂಬಂಧಪಟ್ಟಂತೆ ಇವರು ಹಮಾಜ್ ಅನ್ನು ಟಾರ್ಗೆಟ್ ಮಾಡುವಂತಹ ಒಂದು ಕಂಡೀಷನ್ ನಡಿಯಲ್ಲಿ ಜಿನೋಸೈಡ್ ಕೇಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜಿನೋಸೈಡ್ಗೆ ಸಂಬಂಧಪಟ್ಟಂತಹ ಒಂದು ಲಾ ಅನ್ನು ಯುನೈಟೆಡ್ ನೇಷನ್ಸ್ನ ಒಂದು ಕನ್ವೆನ್ಷನ್ ಏನಿದೆಯಲ್ಲ ಜಿನೋಸೈಡ್ಗೆ ಸಂಬಂಧಪಟ್ಟಂತೆ 1948 ಅನ್ನು ಇದು ವಯೊಲೇಷನ್ ಮಾಡ್ತಾ ಇದೆ, ಇಲ್ಲಿರುವಂಥ ಒಂದು ಪ್ರೊವಿಷನ್ಸ್ಗಳನ್ನು ವಯೊಲೇಷನ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ ಒಂದು ಕೇಸನ್ನು ಫೈಲ್ ಮಾಡ್ತಾ ಇದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಡಿನಲ್ಲಿ. ಇದು ನಿಮಗೆ ಕ್ಲಿಯರ್ ಆಗಿದೆ. ಸೊ ಇದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನನ್ನು ಯಾವ ಕಂಟ್ರೀಸ್ಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ, ಸೊ ಇಮೆನ್ಸ್ ಡಿಬೇಟ್ ಇವಾಗ ನಡೀತಾ ಇದೆ ಯಾವ್ಯಾವ ಕಂಟ್ರೀಸ್ಗಳು ಸಪೋರ್ಟನ್ನು ಮಾಡ್ತಾ ಇದೆ ಈ ಒಂದು ಕೇಸ್ ನಡಿನಲ್ಲಿ. ಬಾಂಗ್ಲಾದೇಶ್, ಜಾರ್ಡನ್ ಅಂಥ ಕಂಟ್ರಿಗಳು, ಮಿಡಲ್ ಈಸ್ಟ್ ಇಲ್ಲಿರ್ತಕ್ಕಂಥ ಆಫೀಷಿಯಲ್ಸ್ಗಳ ಸ್ಟೇಟ್ಮೆಂಟ್ಸನ್ನು ನೋಡೋದಾದರೆ ಸೌತ್ ಆಫ್ರಿಕಾ ಅಪ್ಲಿಕೇಶನ್ಗೆ ಸಪೋರ್ಟನ್ನು ಮಾಡ್ತಾ ಇದೆ. ಎಸ್, ಇಟ್ ಈಸ್ ಜಿನೋಸೈಡ್ ಅಂತ ಹೇಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವಾಗ ಜರ್ಮನ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ ಹಾಗೂ ಫ್ರಾನ್ಸ್ನ ಒಂದು ಸ್ಟೇಟ್ಮೆಂಟ್ಸನ್ನು ನೋಡೋದಾದರೆ ಇವರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸಿ, ಇವಾಗ ಜಿನೋಸೈಡ್ ಅಂದರೆ ಏನು, ಈ ಒಂದು ಕನ್ವೆನ್ಷನ್ ಡೆಫಿನೇಷನ್ ಏನು ಹೇಳುತ್ತೆ ನಮಗೆ ಜಿನೋಸೈಡ್ಗೆ ಸಂಬಂಧಪಟ್ಟಂತೆ, ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಗಿರ್ಬೋದು, ನೇಷನ್ ಆಗಿರ್ಬೋದು, ಎಥಿಕಲ್, ರೇಸಿಯಲ್ ಅಥವಾ ರಿಲಿಜಿಯಸ್ನ ಒಂದು ಆಧಾರದ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ಒಂದು ಇಂಟೆನ್ಷನನ್ನು ಇಟ್ಕೊಂಡಿರ್ತಾರೆ ಡಿಸ್ಟ್ರಾಯ್ ಮಾಡಬೇಕು ಅಂತ. ಸೊ ಇದರಲ್ಲಿ ಯಾವ ರೀತಿಯಾದಂಥ ಕೆಟಗರೈಸೇಷನ್ ನೋಡಿ, ಇದೆ ನೋಡಿ, ಒಂದು ಗ್ರೂಪಲ್ಲಿರ್ತಕ್ಕಂಥ ಮೆಂಬರ್ಸ್ಗಳನ್ನು ಕಿಲ್ ಮಾಡುವಂಥದ್ದಾಗಲಿ, ಸೊ ಅಥವಾ ಆ ಒಂದು ಮೆಂಬರ್ಗೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಇಲ್ಲಿರ್ತಕ್ಕಂಥ ಮೆಂಬರ್ಸ್ಗಳಿಗೆ ಹಾರ್ಮ್ ಮಾಡೋದು, ಫಿಸಿಕಲಿ ಹಾರ್ಮ್ ಮಾಡೋದು, ಮೆಂಟಲಿ ಹಾರ್ಮ್ ಮಾಡೋದು, ಈ ರೀತಿಯಂಥ ಡೆಲಿಬ್ರೇಷನ್ಸ್ಗಳನ್ನು ಸಹ ಇವರು ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಕನ್ಸಿಡ್ರೇಷನನ್ನು ನಾವು ಜಿನೋಸೈಡ್ ಅನ್ಬೋದು. ಸೊ ಇಲ್ಲಿ ಮಕ್ಕಳನ್ನು ಟಾರ್ಗೆಟ್ ಮಾಡುವಂಥದ್ದಾಗಲಿ, ಆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ನೆಕ್ಸ್ಟ್ ಬೆಳಿಲೇಬಾರದು ಅನ್ನುವಂಥ ಒಂದು ಪ್ರಿವೆನ್ಷನ್ಸನ್ನು ಮಾಡೋದು, ಫಿಸಿಕಲಿ ರಿಸ್ಟ್ರಿಕ್ಷನ್ಸ್ ಮಾಡುವುದು, ಈ ರೀತಿಯಾಗಿ ಪರ್ಟಿಕ್ಯುಲರ್ಲಿ ನಾವು ಒಂದು ರಾಷ್ಟ್ರಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅಲ್ಲಿರ್ತಕ್ಕಂಥ ಧರ್ಮದ ಮೇಲೆ ಟಾರ್ಗೆಟನ್ನು ಮಾಡ್ಬೋದು ಅಥವಾ ಒಂದು ಜನಾಂಗದ ಮೇಲೆ ಟಾರ್ಗೆಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ವೈಲೇಟ್ ಮಾಡಿದಾಗ ಈ ಸಂದರ್ಭದಲ್ಲಿ ನಾವು ಜಿನೋಸೈಡ್ ಅನ್ನುವಂಥ ಟರ್ಮನ್ನು ಯೂಸ್ ಮಾಡ್ತೀವಿ ಅಂತ ಯುನೈಟೆಡ್ ನೇಷನ್ನ ಒಂದು ಕನ್ವೆನ್ಷನ್ ನಮಗೆ ಹೇಳ್ತಾ ಇದೆ. ಸೊ ಇದೇ ರೀತಿಯಾಗಿ ಮಯನ್ಮಾರದ ಮೇಲೆ ಗ್ಯಾಂಬಿಯಾ, ಸೊ ಗ್ಯಾಂಬಿಯಾ ಕಂಟ್ರಿ ಏನು ಮಾಡಿರೋದು, ಮಯನ್ಮಾರದ ಮೇಲೆ ರೋಹಿಂಗ್ಯಾಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ರೇಸ್ ಮಾಡ್ತಾ ಜಿನೋಸೈಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಅಂತ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸನ್ನು ಮಾಡಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಪ್ರೊವಿಷನ್ಸ್ಗಳನ್ನು ಅಥವಾ ಮೇಜರ್ಸ್ಗಳನ್ನು ಕೈಗೊಂಡಿದ್ದಾರೆ. ಸೊ ಜಿನೋಸೈಡ್ ಕಂಡೀಷನ್ ಇದೆ ಅಂತ ಈ ಮೊದಲು ಪ್ರೂವ್ ಆಗಿರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇದೇ ನಿಟ್ಟಿನಲ್ಲಿ ಸೌತ್ ಆಫ್ರಿಕಾ ಇವತ್ತು ಒಂದು ಪ್ರೊವಿಷನಲ್ ಮೇಜರ್ಸ್ಗಳನ್ನು ತರಬೇಕು, ಈ ರೀತಿಯಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಸನ್ನು ಅಪ್ಲೈ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿಯ ರೈಟ್ಸನ್ನು ಅಥವಾ ಒಂದು ಪಾರ್ಟಿಯ ರೈಟ್ಸನ್ನು, ಗ್ರೂಪ್ನ ರೈಟನ್ನು ಇವತ್ತು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೇಸ್ ಏನು ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕಾಗತ್ತೆ ಅಂತ ಆಥರ್ ಅವರ ಒಂದು ಕನ್ಸರ್ನ್. ಸೌತ್ ಆಫ್ರಿಕಾ ಇವತ್ತು ಮಾಡಿರ್ತಕ್ಕಂಥ ಆರ್ಗ್ಯುಮೆಂಟ್ ಏನಿದೆ ಅಂತಂದರೆ, ಈವನ್ ಹೈ ಲೆವೆಲ್ ಇಸ್ರೇಲ್ ಪೊಲಿಟಿಷಿಯನ್ಸ್ಗಳು ಸಹ ಜಿನೋಸೈಡ್ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿರೋದಾಗಿ, ಮತ್ತು ಸೌತ್ ಆಫ್ರಿಕಾ ಇವಾಗ ಇಮಿಡಿಯೇಟ್ಲಿ ಒಂದು ಮಿಲಿಟರಿ ಹೋಸ್ಟೆಲನ್ನು ಅಲ್ಲಿ ಕ್ರಿಯೇಟ್ ಮಾಡಬೇಕು, ಅಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನು ತಡೆಗಟ್ಟಬೇಕು ಅನ್ನುವಂಥ ರಿಕ್ವೆಸ್ಟನ್ನು ಸಹ ICJ ನಡಿನಲ್ಲಿ ಮಾಡ್ತಾ ಇದೆ ಅಂತ. ಸೊ ಈ ಮೊದಲು ICJ ಕೊಟ್ಟಿರ್ತಕ್ಕಂಥ ಡಿಸಿಷನ್ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ರಷ್ಯಾ ಇಗ್ನೋರ್ ಮಾಡಿರುವಂತಹ ಎಕ್ಸಾಂಪಲ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಗ್ಯಾಂಬಿಯಾ ಮತ್ತು ಮಯನ್ಮಾರ್ನ ಕೇಸಸ್ಸನ್ನು ನೋಡೋದಾದರೆ, ಇಲ್ಲಿ ನಾವು ಕೆಲವು ಮೇಜರ್ಸ್ಗಳನ್ನು ಮಯನ್ಮಾರ್ ತೆಗೆದುಕೊಂಡಿರೋದಾಗಿಯೂ ಸಹ ಕಾಣ್ಬೋದು. ಈ ರೀತಿಯಂಥ ಎಕ್ಸಾಂಪಲ್ಸ್ಗಳು ಸಹ ಇದ್ದಾವೆ, ರೈಟ್. ಇವಾಗ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂತಹ ಲಾಸ್ಗಳನ್ನು ಯಾವ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸರ್ನ್ ಆದರೆ, ಡಿಫೈನಿಂಗ್ ಮೂವ್ಮೆಂಟ್ ಅಂತ ನೋಡುವಂಥದ್ದಾದರೆ ಯಾವ ರೀತಿಯಂಥ ಸೊಲ್ಯೂಷನ್ಸನ್ನು ತರ್ತಾ ಇದ್ದಾರೆ ಅಂತ ಕಾಣ್ಬೋದು. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಡಿನಲ್ಲಿ ಒಂದು ಲಾ ಅನ್ನು ಅಪ್ಲಿಕೇಶನನ್ನು ಇಲ್ಲಿ ಹಾಕಲಾಗಿದೆ. ಹಾಗಾಗಿ ಇದನ್ನು ನಾವು ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸ್ಟೆಪ್ಪನ್ನಾಗಿ ಕನ್ಸಿಡರ್ ಮಾಡ್ಬೋದು, ಅಥವಾ ಟೆಸ್ಟನ್ನಾಗಿಯೂ ಸಹ ಕನ್ಸಿಡರ್ ಮಾಡುವಂಥದ್ದು. ಒಂದು ಸ್ಟ್ರೆಸ್ ಟೆಸ್ಟನ್ನು ಇದು ಕ್ರಿಯೇಟ್ ಮಾಡಿದೆ ಅಂತ ಆಥರ್ ಅವರ ಒಂದು ಪರ್ಸ್ಪೆಕ್ಟಿವನ್ನು ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ರೀಕನ್ಸಿಡರಿಂಗ್ ದ ಫ್ರೀ ಮೂವ್ಮೆಂಟ್ ರೆಜಿಮ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಕನೆಕ್ಟ್ ಮಾಡ್ಬೋದು. ಸಿ, ಈ ಒಂದು ಆರ್ಟಿಕಲ್ನಲ್ಲಿ ಫ್ರೀ ಮೂವ್ಮೆಂಟ್ ರೆಜಿಮನ್ನು ನಾವು ಯಾಕೆ ರೀಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಕಂಟೆಕ್ಸ್ಟ್ ಏನಿದೆ ಅಂತಂದರೆ, ಹೋಮ್ ಮಿನಿಸ್ಟರ್ ಅವರು ರೀಸೆಂಟಾಗಿ 1,643 ಕಿಲೋಮೀಟರ್ ಅಷ್ಟು ಮಯನ್ಮಾರ್ ಬಾರ್ಡರ್ ನಡಿನಲ್ಲಿ ಫೆನ್ಸಿಂಗನ್ನು ಮಾಡ್ತೀನಿ ಅಂತ, ಬೇಲಿ ಹಾಕ್ತೀವಿ ಅಂತ ಅನೌನ್ಸನ್ನು ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ಮಯನ್ಮಾರ್ದೊಂದಿಗೆ ಫ್ರೀ ಮೂವ್ಮೆಂಟ್ ರೆಜಿಮನ್ನು ಮಾಡ್ಕೊಂಡಿದ್ದೀವಿ. ಎರಡು ಕಂಟ್ರಿಗಳು ಏನಾದರೂ ಇವಾಗ ಬಾರ್ಡರ್ ಏರಿಯಾ ನಡಿನಲ್ಲಿ
ಕೆಲವೊಂದಿಷ್ಟು ಪೇಪರ್ ವರ್ಕನ್ನು ಮಾಡ್ತೀವಿ ಅಂತಂದರೆ ಆ ಸಂದರ್ಭದಲ್ಲಿ ಎರಡೂ ಕಂಟ್ರಿಗಳು ಒಂದು ಮಾತನ್ನು ಮಾಡಬೇಕು, ಚರ್ಚೆಯನ್ನು ಮಾಡಬೇಕು, ಏನೇ ಒಂದು ಡಿಸಿಷನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬಾರ್ಡರ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ಫ್ರೀ ಮೂಮೆಂಟ್ ರೆಜಿಮ್ ಎರಡೂ ಕಂಟ್ರಿಗಳು ಅಗ್ರಿ ಆಗಿರುವಂತಹ ಸಂದರ್ಭದಲ್ಲಿ ನಾವು ಒಂದು ಟ್ರೀಟಿಯನ್ನು ಈ ಮೊದಲು ನೋಡೋದಾದರೆ 1826 ಬರ್ಮಾ ಅಂತ ಏನು ಕರೆಸ್ಕೊಳ್ತಿತ್ತು ಮಯನ್ಮಾರ್, ಆ ಸಂದರ್ಭದಲ್ಲಿ ಒಂದು ಟ್ರೀಟಿಯನ್ನು ಎರಡೂ ಕಂಟ್ರಿಗಳ ಮಧ್ಯೆ ಮಾಡಿದ್ದಾರೆ, ಆಂಡಬು ಅಂತಕ್ಕಂಥ ಟ್ರೀಟಿ. ಸೊ ಈ ಒಂದು ಟ್ರೀಟಿ ನಡಿನಲ್ಲಿ ಎರಡೂ ಕಂಟ್ರೀಸ್ಗಳು ಬಾರ್ಡರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಇವಾಗ ಫಾರ್ ಎಕ್ಸಾಂಪಲ್ ಎಥ್ನಿಸಿಟಿ ಕಲ್ಚರ್ನ ಆಧಾರದ ಮೇಲೆ ಏರಿಯಾವನ್ನು ಡಿವೈಡ್ ಮಾಡಿದ್ದಾರೆ. ಸ್ಪೆಸಿಫಿಕಲಿ ಇವಾಗ ನಾಗಾ ಇರತಕ್ಕಂತಹ ಅಥವಾ ನಾಗಾ ಟ್ರೈಬ್ಸ್ಗಳು ಇರತಕ್ಕಂಥ ಏರಿಯಾಗಳ ಎಲ್ಲೆಲ್ಲಿದ್ದಾವೆ, ನಾಗಾಲ್ಯಾಂಡ್ ಹಾಗೂ ಮಣಿಪುರ್ ಅನ್ನುವಂಥದ್ದಾಗಲಿ, ಇದರೊಂದಿಗೆ ಕುಕಿಚಿನ್ ಮಿಜೋ ಕಮ್ಯುನಿಟೀಸ್ಗಳು ಮಣಿಪುರ್ ಹಾಗೂ ಮಯನ್ಮಾರ್ದಲ್ಲಿ ಕಂಡು ಬರ್ತವೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಜನರ ಒಂದು ಕಲ್ಚರ್ನ ಆಧಾರದ ಮೇಲೆ, ಎಥ್ನಿಸಿಟಿಯ ಆಧಾರದ ಮೇಲೆ ಬಾರ್ಡರನ್ನು ಮಾಡಿದ್ದಾರೆ. ಅಲ್ಲಿರುವಂತಹ ಜನರ ಒಂದು ಕನ್ಸೆಂಟನ್ನು ತೆಗೆದುಕೊಳ್ಳದೆ ಬಾರ್ಡರನ್ನು ನಾವು ಮಾಡಿರುವಂಥದ್ದಾಗಿ 1826 ಈ ಒಂದು ಟ್ರೀಟಿಯ ಮುಖಾಂತರ ಮಾಡಿರುವಂಥದ್ದು. ಸೊ ಇವಾಗ 2018 ನಾವು ಮಾಡಿರುವಂಥ ಒಂದು ಟ್ರೀಟಿ ಏನಿದೆ, 2018 ಫ್ರೀ ಮೂಮೆಂಟ್ ರೆಜಿಮನ್ನು ಮಾಡ್ಕೊಂಡಿದ್ದೀವಿ. ಫ್ರೀ ಮೂಮೆಂಟ್ ರೆಜಿಮ್ ಈ ಒಂದು ಟ್ರೀಟಿಯನ್ನು ಕಾಣ್ತಾ ಇದ್ದೀವಿ. ಇದರ ಪ್ರಕಾರ ಈ ಒಂದು ಈಸ್ಟ್ ಪಾಲಿಸಿಯ ಪ್ರಕಾರ ನಾವು ಕನ್ಸಿಡರ್ ಮಾಡುವಂಥದ್ದಾದರೆ ಬಾರ್ಡರ್ ಏರಿಯಾ ನಡಿಯಲ್ಲಿ 60 ಬಾರ್ಡರ್ ಏರಿಯಾ ನಡಿಯಲ್ಲಿ ಯಾವುದೇ ರೀತಿಯಾದಂತಹ ವೀಸಾ ಇಲ್ಲದೆ ಟ್ರಾವೆಲ್ ಮಾಡ್ಬೋದು ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಾರ್ಡರ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಟ್ರೀಟಿಯನ್ನು ನಾವು ಮತ್ತೆ ರೀಕನ್ಸಿಡರ್ ಮಾಡಬೇಕು ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಆತದವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇವಾಗ ಅಲ್ಲಿ ಇಶ್ಯೂಸ್ಗಳು ಏನು ಕ್ರಿಯೇಟ್ ಆಗಿದೆ ಅಂತಂದರೆ ಮಯನ್ಮಾರ್ ಹಾಗೂ ಮಿಜೋರಾಮ್ ಅಲ್ಲಿ ಇವಾಗ ಕೆಲವೊಂದಿಷ್ಟು ಸಿವಿಲ್ ವಾರ್ಸ್ಗಳು ನಡೀತಾ ಇದ್ದಾವೆ. ಫೋರ್ಸ್ಫುಲಿ ಇವಾಗ ಮಿಜೋರಾಮ್ ಪೀಪಲ್ಗಳ ಮಧ್ಯೆ ಇರತಕ್ಕಂತಹ ಒಂದು ಕನ್ಸಿಡ್ರೇಷನ್, ನಾವು ಏನಾದರೂ ಫೆನ್ಸಿಂಗನ್ನು ಮಾಡೋದಾದರೆ ಅಲ್ಲಿ ಸಪ್ರೇಷನ್ ಆಗಿಬಿಡುತ್ತೆ. ಮತ್ತು ಕಲ್ಚರ್ಲಿ ಮತ್ತು ಎಥ್ನಿಕಲಿ ಈ ಮೊದಲು ಅವರು ಮಿಕ್ಸಪ್ ಆಗಿದ್ದಾರೆ. ಅದರಲ್ಲೂ ಮಿಜೋರಾಮ್ ನಾಗಾಲ್ಯಾಂಡ್ ಅಂತಕ್ಕಂತಹ ಕಮ್ಯುನಿಟೀಸ್ಗಳು ಏನು ಮಾಡುವಂಥ ಸಾಧ್ಯತೆ ಇದೆ, ಎಥ್ನಿಕ್ ಟೈಸ್ಗಳ ಮುಖಾಂತರ ಈ ಒಂದು FMR ಎಂಡ್ ಮಾಡೋದ್ರಿಂದ, ಫೆನ್ಸಿಂಗನ್ನು ಹಾಕೋದ್ರ ಮುಖಾಂತರ ಕ್ವಶನ್ಸನ್ನು ಮಾಡ್ತಾರೆ ಅಥವಾ ವಾರ್ಗಳು ನಡೀತಾವೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಆಗಿರ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಮಯನ್ಮಾರಲ್ಲಿರ್ತಕ್ಕಂಥ ಜನರನ್ನು ಸಹ ನಾವು ಫೋರ್ಸ್ಫುಲಿ ಮಿಜೋರಾಮ್ಗೆ ತರುವಂತಾಗುತ್ತೆ. ಸೊ ಫೆನ್ಸಿಂಗನ್ನು ಮಾಡೋದ್ರ ಮುಖಾಂತರ ಮಯನ್ಮಾರದಲ್ಲಿರ್ತಕ್ಕಂಥ ಜನರು ಸರಿಸುಮಾರು ಅಲ್ಲಿ ವಾರ್ಗಳು ನಡೀತಾ ಇರೋದ್ರಿಂದ 40,000 ಜನ ಮಿಜೋರಾಮ್ಗೆ ರಶ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದಾಗಲಿ. ಆದರೆ ಹೋಮ್ ಮಿನಿಸ್ಟ್ರಿಯ ಒಂದು ಕನ್ಸಿಡ್ರೇಷನ್ ಅಂತಂದರೆ ನಾವು ಫ್ರೀ ಮೂಮೆಂಟನ್ನು ಯಾಕೆ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ, ಡ್ರಗ್ಸ್ ಟ್ರಾಫಿಕಿಂಗ್ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತೆಯೂ ಸಹ ಕೆಲವೊಂದಿಷ್ಟು ಟ್ರಾಫಿಕಿಂಗ್ ಆಗ್ತವೆ, ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೆ ಸೊ ಇವಾಗ ಮೆಜಾರಿಟಿ ಮೀಟೀಸ್ ಕಮ್ಯುನಿಟಿ ಆಗಿರ್ಬೋದು ಅಥವಾ ಟ್ರೈಬಲ್ ಕಮ್ಯುನಿಟೀಸ್ಗಳಾಗಿರ್ತಕ್ಕಂತಹ ಮೀಟೀಸ್ ಆಗಿರ್ಬೋದು, ಇಲ್ಲಿ ಆಲ್ಮೋಸ್ಟ್ ಎಥ್ನಿಕ್ ವೈಲೆನ್ಸ್ಗಳು ಸ್ಟಾರ್ಟ್ ಆಗಿದೆ. ಇನ್ನು ಮತ್ತೆ ನಾವು ಮಯನ್ಮಾರ್ದಿಂದ ಜನರನ್ನು ಬಿಡಲಿಕ್ಕೆ ಅಲೋವ್ ಮಾಡಿದರೆ, ಫ್ರೀ ಮೂಮೆಂಟನ್ನು ಎನ್ಶೋರ್ ಮಾಡಿದರೆ ಮತ್ತೆ ಹೆಚ್ಚು ಕಂಟ್ರೋಲಿಗೆ ಬರಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಮಿನಿಸ್ಟ್ರಿ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ನಾವು ಕಾಣ್ಬೋದು. ಸಿ ನಮಗೆ ಇಲ್ಲಿ ಬೇಕಾಗಿರುವಂಥ ಪಾಯಿಂಟ್ ಅಂತಂದರೆ ಫ್ರೀ ಮೂಮೆಂಟ್ ರೆಜಿಮ್ಗೆ ಸಂಬಂಧಪಟ್ಟಂತೆ ಯಾವ ಕಂಟ್ರಿಗಳೊಂದಿಗೆ ಮಾಡ್ತಾ ಇದ್ದೀವಿ, ಸೊ ಯಾವ ಒಂದು ಕನ್ಸಿಡ್ರೇಷನ್ಗೋಸ್ಕರ ಇಲ್ಲೀಗಲ್ ಮೈಗ್ರೇಷನ್ಸನ್ನು ಇವಾಗ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಈ ಒಂದು ಫೆನ್ಸಿಂಗನ್ನು ಮಾಡ್ತಾ ಇದೆ. ಸಿ ಇಲ್ಲಿ ನೀವು ನೋಡ್ಬೋದು, 4 ಟೆರರಿಸ್ಟ್ನ ತಡೆಗಟ್ಟುವಂಥದ್ದಾಗಲಿ, ಇಲ್ಲಿಗಲ್ ಮೈಗ್ರೇಷನ್ಸ್ ಆಗಿರ್ಬೋದು, ಎಥ್ನಿಕ್ ಕ್ಲೆನ್ಸಿಂಗ್ಗೆ ಸಂಬಂಧಪಟ್ಟಂತೆಯೂ ಸಹ ಡಿಸಿಷನನ್ನು ತೆಗೆದುಕೊಳ್ತಾ ಇದೆ ಅಂತ ಪ್ರೆಸೆಂಟ್ ಕಂಡೀಷನಲ್ಲಿ. ಸೊ ಬಟ್ ಆಥರ್ ಅವರು ಇದು ಆಲ್ರೆಡಿ ಜನರು ಅಲ್ಲಿರುವಂಥ ಒಂದು ಕಲ್ಚರಲ್ ಆಸ್ಪೆಕ್ಟ್ಸ್ ಅಥವಾ ಎಥ್ನಿಸಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ಬೋದು ಅನ್ನುವಂಥ ಒಂದು ಡೈಮೆನ್ಷನನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಜನರಲ್ ಆಗಿ ನಮಗೆ ಕೋರ್ ಇನ್ಫಾರ್ಮೇಷನ್ಸ್ ಏನಿದೆ ಅನ್ನುವಂಥದ್ದು ಗೊತ್ತಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಪ್ರೊವೈಡಿಂಗ್ ಕ್ಲೀನ್ ವಾಟರ್ ಟು ಆಲ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS Paper 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ನಡಿನಲ್ಲೂ ಅಗೇನ್ GS Paper 2 ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸಿ ಈ ಒಂದು ಆರ್ಟಿಕಲಲ್ಲಿ ಜಲ್ ಜೀವನ್ ಮಿಷನ್ 2019 ಲಾಂಚ್ ಮಾಡಿರುವಂಥ ಈ ಒಂದು ಪ್ರೋಗ್ರಾಮ್ ಯೋಜನೆ ಯಾವ ರೀತಿಯಾಗಿ ಸಹಕಾರಿ ಆಗ್ತಾ ಇದೆ ಅನ್ನುವಂಥ ಒಂದು ಅಪ್ರೋಚನ್ನು ಕೊಡ್ತಾ ಇದ್ದಾರೆ. ಜಲ್ ಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ವಿಲೇಜ್ ನಡಿನಲ್ಲಿಯೂ ಸಹ ಇವತ್ತು ಪ್ರಾಪರ್ ಆಗಿ ಟ್ಯಾಪ್ ವಾಟರ್ ಸಿಸ್ಟಮ್ಸನ್ನು ಪ್ರೊವೈಡ್ ಮಾಡಬೇಕು. ಟ್ಯಾಪ್ ವಾಟರ್ ಸಿಸ್ಟಮ್ಸನ್ನು ರೂರಲ್ ಹೌಸ್ ಹೋಲ್ಡ್ ನಡಿನಲ್ಲಿ 75% ಅಷ್ಟು ಪ್ರೊವೈಡ್ ಮಾಡಿರುವಂಥದ್ದಾಗಿ. ಸೊ ಇದರಿಂದ ಭಾರತ ಇವಾಗ ಯುನೈಟೆಡ್ ನೇಷನ್ಸ್ನ ಗೋಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಡಿನಲ್ಲಿ ಗೋಲ್ 6 ರೀಚ್ ಮಾಡೋದ್ರಲ್ಲಿ ಸಹಕಾರಿ ಆಗ್ತಾ ಇದೆ. ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಫಾರ್ ಆಲ್ ಅನ್ನುವಂಥ ಒಂದು ಅಪ್ರೋಚನ್ನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 6 ನಡಿನಲ್ಲಿ ಕಾಣುವಂಥದ್ದು ಸ್ಪೆಸಿಫಿಕಲಿ. ಸೊ ಈ ನಿಟ್ಟಿನಲ್ಲಿ
ಯೋಜನೆಯನ್ನು ನಾವು ನೋಡೋದಾದರೆ ಬೇರೆ ಬೇರೆ ಚಾಲೆಂಜಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಯಾವ ರೀತಿಯಂಥ ಚಾಲೆಂಜಸ್ಗಳಿರ್ತವೆ, ಇವಾಗ ಇನ್ಸುಲೇಟೆಡ್ ಪೈಪ್ಸ್ಗಳನ್ನು ಯೂಸ್ ಮಾಡಬೇಕಾಗತ್ತೆ, ಹಿಲ್ಲಿ ರೀಜನ್ಸ್ಗಳಿರ್ತವೆ, ಕೋಲ್ಡ್ ರೀಜನ್ಸ್ಗಳಿರ್ತವೆ. ಸೊ ವಿಲೇಜ್ ಏರಿಯಾದಲ್ಲಿ ಬೇರೆ ಬೇರೆ ಕ್ವಾಲಿಟಿ ಇಶ್ಯೂಸ್ಗಳಿರ್ತವೆ. ಮಲ್ಟಿ ವಿಲೇಜ್ ಸ್ಕೀಮ್ಸ್ಗಳನ್ನು ನಾವು ಇಲ್ಲಿ ಇಂಟಿಗ್ರೇಟ್ ಮಾಡಬೇಕಾಗತ್ತೆ, ಮತ್ತು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಪ್ಲ್ಯಾಂಡ್ ಆಗಿ ಬಲ್ಕ್ ವಾಟರ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬೇಕು. ಕಮ್ಯುನಿಟಿ ಲೆವೆಲಲ್ಲಿ ಪ್ಯೂರಿಫೈಡ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಸಹ ಇಲ್ಲಿ ಸೆಟಪ್ ಮಾಡಬೇಕಾಗತ್ತೆ. ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಕುಕಿಂಗ್ ವಾಟರ್ಸ್ಗಳ ಒಂದು ನೀಡನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಈ ಒಂದು ಯೋಜನೆಯ ಚಾಲೆಂಜಸ್ಗಳನ್ನು ನಾವು ಕಾಣುವಂಥದ್ದು. ಏಕೆಂದರೆ ನಾವು ಒಂದು ರೀತಿಯಂಥ ಯೋಜನೆಯನ್ನು ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಈ ಯೋಜನೆ ಎಲ್ಲ ವಿಲೇಜಸ್ಗಳಿಗೂ ಸಹ ಫಿಟ್ ಆಗುತ್ತೆ ಅನ್ನುವಂಥದ್ದಿಲ್ಲ, ಬೇರೆ ಬೇರೆ ಚಾಲೆಂಜಸ್ಗಳಿರುತ್ತೆ. ಈ ಒಂದು ಯೋಜನೆಯಿಂದ ಬೆನಿಫಿಟ್ ಇದೆ, ಆ ಒಂದು ಚಾಲೆಂಜಸ್ಸನ್ನು ಸಹ ಮೀರ್ತಾ ಇವತ್ತು 73% ಟ್ಯಾಪ್ ವಾಟರ್ನ ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ರೀಚ್ ಆಗಿದೆ. ಸೊ 73% ಹೌಸ್ ಹೋಲ್ಡ್ಸ್ ನಡಿನಲ್ಲಿ ಇದು ಟ್ಯಾಪ್ ವಾಟರ್ಸನ್ನು ಪ್ರೊವೈಡ್ ಮಾಡಿದೆ ಅಂತ ಯೋಜನೆಯ ಒಂದು ಪಾಸಿಟಿವ್ ಅಪ್ರೋಚನ್ನು ಹೇಳ್ತಾ ಇದ್ದಾರೆ. ಸಿ ಇಲ್ಲಿ ಕ್ಲೀನ್ ವಾಟರನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ರೂರಲ್ ಏರಿಯಾ ನಡಿನಲ್ಲಿ ಸೇಫ್ ಆಗಿರ್ತಕ್ಕಂಥ ಹೆಲ್ದಿ ಆಗಿರ್ತಕ್ಕಂತಹ ಕಮ್ಯುನಿಟೀಸ್ಗಳಿಗೆ ಪ್ರೊವೈಡ್ ಮಾಡೋದ್ರಿಂದ ಯಾವ ರೀತಿಯಾಗಿ ನಾವು ಹೆಲ್ತ್ ರಿಲೇಟೆಡ್ ಇರುವಂತಹ ಕನ್ಸರ್ನನ್ನು ವ್ಯಕ್ತಪಡಿಸ್ಬೋದು. ಇವಾಗ ಇನ್ಫ್ಯಾಂಟ್ ನಡಿನಲ್ಲಿ ಡೆತ್ ಆಗ್ತಾ ಇರುತ್ತೆ. ಸೊ ಸೇಫ್ ವಾಟರನ್ನು ನಾವು ಪ್ರೊವೈಡ್ ಮಾಡೋದಾದರೆ ಈಗ ತಾನೇ ಹುಟ್ಟಿರ್ತಕ್ಕಂಥ ಇನ್ಫ್ಯಾಂಟ್ಸ್ಗಳೇನಿರ್ತಾರಲ್ಲ, ಮಕ್ಕಳೇನಿರ್ತಾರಲ್ಲ, ಅವರ ಒಂದು ಡೆತ್ತನ್ನು 30% ನಾವು ಕೇವಲ ಕ್ಲೀನ್ ವಾಟರನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಕಡಿಮೆ ಮಾಡಬಹುದು ಅಂತ ಕೆಲವೊಂದಿಷ್ಟು ಸ್ಟಡೀಸ್ಗಳು ಹೇಳ್ತವೆ. ಡಾಕ್ಟರ್ ಮೈಕೆಲ್ ಅವರ ಒಂದು ಸ್ಟಡಿಯ ಆಧಾರದ ಮೇಲೆ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸಿ ಒಟ್ಟಾರೆಗೆ 30% ಡೆತ್ತನ್ನು ರೆಡ್ಯೂಸ್ ಮಾಡುವಂಥ, ಇನ್ಫ್ಯಾಂಟ್ ಡೆತ್ತನ್ನು ರೆಡ್ಯೂಸ್ ಮಾಡ್ತಕ್ಕಂತಹ ಪೊಟೆನ್ಷಿಯಲ್ ಇವಾಗ ಸೇಫ್ ವಾಟರ್ನಲ್ಲಿ ಕಂಡು ಬರ್ತಾ ಇದೆ. 25% under 5 ಇನ್ಫ್ಯಾಂಟ್ ಆಗಿರ್ಬೋದು ಮತ್ತು under 5 ಇಯರ್ಸ್ಗಿಂತ ಕಡಿಮೆ ಇರತಕ್ಕಂತಹ ಮಕ್ಕಳ ಒಂದು ಡೆತ್ತನ್ನು ಸಹ ಕಡಿಮೆ ಮಾಡುವಂತಹ ಪೊಟೆನ್ಷಿಯಲನ್ನು ಇದು ಹೊಂದಿದೆ. 25% ಸಿ ಇದು ಆ್ಯನುವಲ್ ಬೇಸಿಸ್ನ ಮೇಲೆ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಇದರೊಂದಿಗೆ ಬೇರೆ ಬೇರೆ ಡೆತ್ಗಳಾಗ್ತವೆ. ಇವಾಗ ಡೈಏರಿಯಾದಿಂದ ಡೆತ್ ಆಗೋದನ್ನು ಸಹ ಕಡಿಮೆ ಮಾಡುವಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟಡಿಯ ಆಧಾರದ ಮೇಲೆ 400,000 ಡೈಏರಿಯಾ ಡೆತ್ಗಳು ಇವತ್ತು ಟ್ಯಾಪ್ ವಾಟರ್ನ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಕಡಿಮೆ ಆಗ್ತಾ ಇದೆ ಅಂತ. ಜಲ್ ಜೀವನ್ ಮಿಷನ್ನಿಂದನೂ ಸಹ ಇವತ್ತು ಎಕನಾಮಿಕ್ ಸೇವಿಂಗ್ ಆಗ್ತಾ ಇದೆ. ನಾವು ಹೆಲ್ತ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡ್ಬೋದು. ಹೆಲ್ದಿಯಾಗಿದ್ದರೆ ಆಟೋಮೆಟಿಕಲಿ ಹೆಲ್ತ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ನಲ್ ಜಲ್ ಮಿತ್ರ ಇನಿಷಿಯೇಟಿವನ್ನು ಸಹ ಇಲ್ಲಿ ಸಪೋರ್ಟ್ ಮಾಡೋದಾದರೆ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ನಲ್, ಇದರ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ, ನಲ್ ಜಲ್ ಮಿತ್ರ ಇನಿಷಿಯೇಟಿವ್. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಇಲ್ಲಿ ವಿಲೇಜಸ್ಗಳಲ್ಲಿ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಸೊ ವಿಲೇಜ್ ನಡಿನಲ್ಲಿ ಒಂದು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಏನಾದರೂ ಮೈನರ್ ರಿಪೇರ್ಸ್ಗಳಿರ್ತಾವಲ್ಲ, ಇವಾಗ ಪೈಪ್ಗಳನ್ನು ಮೇಂಟೆನೆನ್ಸ್ ಮಾಡುವಂಥ ಸಂದರ್ಭದಲ್ಲಿ, ವಾಟರ್ ಸಪ್ಲೈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂಸ್ಗಳಿರುತ್ತೆ, ಪೈಪಲ್ಲಿ ಸರಿಯಾಗಿ ವಾಟರ್ ಸರ್ಕ್ಯುಲೇಷನ್ ಆಗದೇ ಇರುವಂಥ ಕಂಡೀಷನ್ಸ್ಗಳಿರುತ್ತೆ, ಇವುಗಳನ್ನೆಲ್ಲ ಮೈನರ್ ಚೇಂಜಸ್ ಅಥವಾ ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಇನಿಷಿಯೇಟಿವ್, ಸೊ ನಲ್ ಜಲ್ ಮಿತ್ರ ಅಂತಕ್ಕಂಥ ಇನಿಷಿಯೇಟಿವ್ ಸಹಕಾರಿ ಆಗುವಂಥದ್ದು. ಬೇರೆ ಬೇರೆ ಸ್ಟೇಟ್ಸ್ಗಳು ಸಹ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಳ್ತಾ ಇದೆ. ಅಂದರೆ ಜಲ್ ಜೀವನ್ ಮಿಷನ್ಗೆ ಇಂಟಿಗ್ರೇಟ್ ಆಗುವಂತೆಯೇ ಸಹ ಈ ಒಂದು ನಲ್ ಜಲ್ ಮಿತ್ರ ಅನ್ನುವಂಥ ಇನಿಷಿಯೇಟಿವನ್ನು ಕೈಗೊಂಡಿದ್ದಾರೆ. ಹಾಗೂ ಜಲ್ ಜೀವನ್ ಮಿಷನ್ ನಡಿನಲ್ಲಿ ಕೆಲವೊಂದಿಷ್ಟು ಡ್ಯಾಶ್ ಬೋರ್ಡ್ ಏನಿರುತ್ತಲ್ಲ, ಆನ್ಲೈನ್ ವೆಬ್ಸೈಟ್ ನಡಿನಲ್ಲಿ ನಾವು ನೋಡೋದಾದರೆ ಪ್ರೋಗ್ರೆಸಿವ್ ರಿಪೋರ್ಟನ್ನು ಕಾಣ್ಬೋದು. ಸೊ ಯಾವ ರೀತಿಯಾಗಿ ಟ್ರಾನ್ಸ್ಪರೆನ್ಸಿಯನ್ನು ಸಹ ಈ ಒಂದು ಯೋಜನೆ ಮುಖಾಂತರ ಎನ್ಶೂರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಒಂದು ಎಫಿಷಿಯನ್ಸಿಯನ್ನು ಸಹ ನಾವು ಈ ಒಂದು ಪೋರ್ಟಲ್ಗಳ ಮುಖಾಂತರ ಕಾಣ್ಬೋದಾಗಿದೆ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಎಕ್ಸ್ಪ್ರೆಸ್ ಮಾಡ್ಬೋದು. ಡ್ಯಾಶ್ಬೋರ್ಡ್ ನಡಿನಲ್ಲಿ ಗ್ರೀವೆನ್ಸ್ ರಿಡ್ರೆಸಲ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಪ್ರಾಪರ್ ಆಗಿರುವಂತಹ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಸಹ ಎನ್ಶೋರ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಸ್ಯಾನಿಟೇಷನನ್ನು ಮೇಂಟೈನ್ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಡ್ರಿಂಕಿಂಗ್ ವಾಟರ್ಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಕ್ವಾಲಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ಗಳು ಸಹ ವರ್ಕ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಟ್ರಾನ್ಸ್ಪರೆನ್ಸಿ ಮತ್ತು ಎಫಿಷಿಯನ್ಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಮುಂದಾಗಿರುವಂತಹ ಪಾಯಿಂಟನ್ನು ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕಾಣುವಂಥದ್ದು. ಪಾಸಿಟಿವ್ ಅಪ್ರೋಚನ್ನು ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ಪಾಸಿಟಿವ್ ಪಾಯಿಂಟ್ಸ್ಗಳೇನಿದ್ದಾವೆ ಅಥವಾ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, 73% ಟ್ಯಾಪ್ ವಾಟರ್ನ ಟಾರ್ಗೆಟನ್ನು ನಾವು ರೀಚ್ ಮಾಡ್ಕೊಂಡಿದ್ದೀವಿ. ರೂರಲ್ ಹೌಸ್ಹೋಲ್ಡ್ ನಡೆಯಲ್ಲಿ 73% ಇವಾಗ ಪ್ರೊವೈಡ್ ಮಾಡ್ತಾ ಇದೆ ಈ ಒಂದು ಮಿಷನ್ ಅನ್ನುವಂಥದ್ದನ್ನು ಕಾಣ್ಬೋದು. 2019 ಲಾಂಚ್ ಮಾಡಿದರೆ ಮಿಷನ್ನ ಆಬ್ಜೆಕ್ಟಿವ್ ಇಂಪಾರ್ಟೆಂಟ್, ಗ್ಲೋಬಲ್ ಲೆವೆಲಲ್ಲಿ ಯಾವ ಒಂದು ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಇದು ನಮಗೆ ಸಹಕಾರಿ ಆಗುತ್ತೆ ಅನ್ನೋದು ಸಹ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳ ಟಾರ್ಗೆಟ್ 2030 ಇದೆ. ಇಷ್ಟು ನಿಮಗೆಲ್ಲ ಬೇಸಿಕ್ ಗೊತ್ತಿರುತ್ತೆ. ಸೊ ಬೇಸಿಕಲಿ ಈ ಒಂದು ಪ್ರೋಗ್ರಾಮ್ನ ಥೀಮ್ ಯಾವ ರೀತಿಯಾಗಿದೆ, ನೋ ಒನ್ ಈಸ್ ಲೆಫ್ಟ್ ಬಿಹೈಂಡ್, ಈ ಒಂದು ಥೀಮ್ನ ಮುಖಾಂತರ ನಾವು ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದೀವಿ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಜಲ್ ಜೀವನ್ ಮಿಷನ್ ಪ್ರಿಲಿಮ್ಸಲ್ಲೂ ಹಾಗೂ ಮೇನ್ಸಲ್ಲೂ ಸಹ ನಮಗೆ ಸಹಕಾರಿ ಆಗುತ್ತೆ. ಆನ್ಸರ್ಲ್ಲಿ ಬರೆಯುವಾಗ ಈ ಒಂದು ಮಿಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನೀವು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ನೀವೇನಾದರೂ ಹೇಳುವಾಗ ಜಲ್ ಜೀವನ್ ಮಿಷನನ್ನು ಮೆನ್ಷನ್ ಮಾಡಬಹುದು.
ಇನ್ನು ಮುಂದಿನ ಆರ್ಟಿಕಲ್ ಚಾಪಿ ವಾಟರ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ಜಿ ಎಸ್ ಪೇಪರ್ 2 ರಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಭಾರತ ಮತ್ತು ಮಾಲ್ಡೀವ್ಸ್ ರಿಲೇಷನ್ಗೆ ಸಂಬಂಧಿಸಿದಂತೆ ರೀಸೆಂಟಾಗಿ ಕೆಲವೊಂದಿಷ್ಟು ಅನ್ಸರ್ಟೆನಿಟಿ ಕ್ರಿಯೇಟ್ ಆಗಿದೆ. ಸೊ ಈ ಒಂದು ಡಿಸ್ಟರ್ಬ್ ಕಂಡೀಷನಲ್ಲಿ ಚೈನಾದು ಸಹ ಒಂದು ಸ್ಟೆಪ್ಪನ್ನು ಕಾಣ್ಬೋದು. ಅಂದರೆ ಚೈನಾ ರಿಸರ್ಚ್ ಯಾವ ರೀತಿಯಾಗಿ ರಿಸರ್ಚ್ ಶಿಪ್ ಯಾವ ರೀತಿಯಾಗಿ ಇವಾಗ ಲ್ಯಾಂಡ್ ಆಗುತ್ತೆ ಫೆಬ್ರವರಿನಲ್ಲಿ. ಸೊ ಮಾಲೆಯಲ್ಲಿ ಒಂದು ಲ್ಯಾಂಡ್ ಆಗ್ತಕ್ಕಂಥ ಶಿಪ್ಪನ್ನು ನೋಡೋದಾದರೆ ರಿಸರ್ಚ್ ಶಿಪ್ ಕ್ಸಿಯಾಂಗ್ ಯಾಂಗ್ ಹಾಂಗ್ ಅಂತಕ್ಕಂಥ ಒಂದು ಶಿಪ್ ಜಿಯಾಂಗ್ ಯಾಂಗ್ ಹಾಂಗ್ 03 ಈ ಒಂದು ಶಿಪ್ ಇವಾಗ ಲ್ಯಾಂಡ್ ಆಗಲಿದೆ ಅನ್ನುವಂಥ ಒಂದು ಕನ್ಸರ್ನನ್ನು ಕಾಣ್ಬೋದು. ಸೊ ಏನೇನು ಇಶ್ಯೂಸ್ಗಳಿದ್ದಾವೆ ಎರಡು ಕಂಟ್ರಿಗಳ ಮಧ್ಯೆ ಇವಾಗ ಕ್ರಿಯೇಟ್ ಆಗಿರುವಂಥ ಇಶ್ಯೂಸ್ಗಳು ಏನೇನಿದೆ, ಇಂಡಿಯಾ ಔಟ್ ಅಂತಕ್ಕಂಥ ಕ್ಯಾಂಪೇನನ್ನು ಮಿಸ್ಟರ್ ಮೌಜು ಅವರು ಸ್ಟಾರ್ಟ್ ಮಾಡಿರೋದು. ಸೊ ಇವರು ಎಲೆಕ್ಟ್ ಆಗಿರೋ ಆದ ಮೇಲೆ ಲಾಸ್ಟ್ ಇಯರಿಂದನೂ ಸಹ ಇಂಡಿಯಾ ಔಟ್ ಅಂತಕ್ಕಂಥ ಕ್ಯಾಂಪೇನ್ ಸ್ಲೋಗನ್ಸ್ಗಳು ಸ್ಟಾರ್ಟ್ ಆಗಿರೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಇದರೊಂದಿಗೆ ಇಂಡಿಯನ್ ಟ್ರೂಪ್ಸ್ಗಳು ಏನಿದಾವಲ್ಲ ಮಾಲ್ಡೀವ್ಸಲ್ಲಿ ಅವರೊಂದಿಗೂ ಸಹ ಕೆಲವೊಂದಿಷ್ಟು ಟಸಲ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ, ಜಗಳಗಳು ಸ್ಟಾರ್ಟ್ ಆಗಿದೆ. ಟ್ರೂಪ್ಸ್ಗೆ ಸಂಬಂಧಪಟ್ಟಂಥ ಒಂದು ಅನ್ಸರ್ಟೆನಿಟಿಯನ್ನು ಸಹ ನಾವಿಲ್ಲಿ ಎಂಫಸಸ್ ಮಾಡ್ಬೋದು. ಇದರೊಂದಿಗೆ ರೀಸೆಂಟಾಗಿ ಭಾರತ ಹಾಗೂ ಮಾಲ್ಡೀವ್ಸ್ ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡಬೇಕು ಅಂತ 2019 ಮುಂದಾಗಿರುವಂಥ ಒಂದು ಕಂಡೀಷನನ್ನು ಕಾಣ್ಬೋದು ಅಥವಾ ಅಗ್ರಿಮೆಂಟನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇವಾಗ 2019 ಆಗಿರುವಂಥ ಅಗ್ರಿಮೆಂಟ್ಗೆ ರೀಸೆಂಟಾಗಿ ಅವರು ಸಸ್ಪೆನ್ಷನನ್ನು ಕೊಟ್ಟಿದ್ದಾರೆ. ಈ ಒಂದು ಸರ್ವೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದಾಗಿಯೂ ಸಹ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸೆಕ್ಯೂರಿಟಿ ಕನ್ಸರ್ನನ್ನು ಹೇಳೋದ್ರ ಮುಖಾಂತರ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಟ್ರೀಟೀಸ್ಗಳನ್ನು ಅಥವಾ ವಾಟರ್ ಟ್ರೀಟೀಸ್ಗೆ ಸಂಬಂಧಪಟ್ಟಂತೆಯೂ ಸಹ ವಯಲೇಷನ್ ಮಾಡುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಭಾರತದ ಒಂದು ಸರ್ವೆ ಇವಾಗ ಇಂಟೆಲಿಜೆನ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಕೆಲವೊಂದಿಷ್ಟು ರೀಸನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಮಾಲ್ಡೀವಿಯನ್ ಮಿನಿಸ್ಟರ್ಸ್ಗಳು ಏನಿದಾರಲ್ಲ ಇವರು ಸಹ ಕೆಲವೊಂದಿಷ್ಟು ಡೆರೋಗೇಟರಿ ಓಕೆ ಮಾಲ್ಡೀವಿಯನ್ ಮಿನಿಸ್ಟರ್ಸ್ಗಳ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಸಹ ಕಾಣ್ಬೋದು. ಇದರಿಂದನೂ ಸಹ ಭಾರತದಲ್ಲಿ ಒಂದು ಅನ್ಸರ್ಟೆನಿಟಿ ಕ್ರಿಯೇಟ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಸ್ಗಳು ಸ್ಟಾರ್ಟ್ ಆಗಿರೋದನ್ನು ನಾವು ಕಾಣುವಂಥದ್ದು. ಸೊ ಇವಾಗ ಚೈನೀಸ್ ರಿಸರ್ಚು ಸಹ ಬರ್ತಾ ಇರುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಇಂಡಿಯನ್ ಓಷನಲ್ಲಿ ಒಂದು ಇನ್ಸ್ಟೆಬಿಲಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಈ ಒಂದು ರಿಸರ್ಚ್ನ ಮುಖಾಂತರ ಭಾರತಕ್ಕೆ ಒಂದು ಕ್ಲಾರಿಟಿ ಸಿಕ್ಕೋದಿಲ್ಲ. ಅದರಲ್ಲೂ ಇವಾಗ ಶ್ರೀಲಂಕಾದೊಂದಿಗೆ ಇರುವಂಥ ಒಂದು ರಿಸರ್ಚ್ ಆಗಿರ್ಬೋದು, ಡೆಲ್ಲಿ ಯಾವ ರೀತಿ ಅಂತ ರೆಸ್ಪಾನ್ಸನ್ನು ಮಾಡುತ್ತೆ ಪ್ರೆಸೆಂಟ್ ಕಂಡೀಷನಲ್ಲಿ. ಅದರಲ್ಲೂ 2024 ನ್ಯೂ ಡೆಲ್ಲಿ ಕೊಲಂಬೋಗೂ ಸಹ ಬ್ಯಾನ್ ಮಾಡಿರುವಂಥ ಕಂಡೀಷನ್, ಅಂದರೆ ಶ್ರೀಲಂಕಾದ ಆ ಒಂದು ರಿಲೇಷನ್ ಅಡಿನಲ್ಲಿ ಚೈನೀಸ್ ರಿಸರ್ಚ್ ಇರೋದ್ರಿಂದ ಅಥವಾ ವಿಸಿಟ್ ಮಾಡಿರೋದ್ರಿಂದ ಶ್ರೀಲಂಕಾದಲ್ಲಿ ಕೆಲವೊಂದಿಷ್ಟು ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಬ್ಯಾನಿಂಗನ್ನು ಸಹ ಭಾರತ ಮಾಡಿದ್ದಾರೆ. ಸೊ ಬೇಸಿಕಲಿ ಇಲ್ಲಿರುವಂಥ ಒಂದು ಕನ್ಸರ್ನ್ ಏನಂತಂದರೆ ಈ ಒಂದು ರಿಸರ್ಚನ್ನು ಮಾಡ್ತಾ ಇದ್ದೀವಲ್ಲ ಇದರ ಇನ್ಫಾರ್ಮೇಷನ್ ನಮಗೆ ಪ್ರಾಪರಾಗಿ ಬೇಕು. ಯಾವ ರೀತಿಯಾಗಿ ಇದು ಮಿಲಿಟರಿ ಪರ್ಪಸ್ಗೋಸ್ಕರ ಫೋಕಸ್ ಮಾಡ್ತಾ ಇದ್ದೀನಾ ಅಥವಾ ಸಿವಿಲಿಯನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಾ, ಏನು ಪರ್ಪಸ್ ಇದೆ ಅನ್ನೋದನ್ನು ನಾವು ಕನ್ಸಿಡ್ರೇಷನನ್ನು ಮಾಡಬೇಕು. ಶಿಪ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಸೆಕ್ಯೂರಿಟಿ ಒಂದು ಕನ್ಸರ್ನ್ ಇರೋದ್ರಿಂದ ಇಂಡಿಯನ್ ಓಷನಲ್ಲಿ ಒಂದು ಸೆಕ್ಯೂರಿಟಿ ಕನ್ಸರ್ನ್ ಮುಖಾಂತರ ಭಾರತ ಸ್ಟೆಪ್ಸನ್ನು ತೆಗೆದುಕೊಳ್ಳೇಬೇಕಾಗುತ್ತೆ. ಸೊ ಇಲ್ಲಿ ಒಂದು ಅನ್ಸರ್ಟೆನಿಟಿಯನ್ನು ನೇಬರ್ ನಡಿನಲ್ಲಿ ಕ್ರಿಯೇಟ್ ಮಾಡಿದೆ ಅಂತ. ಭಾರತ ಯಾವಾಗಲೂ ಫಸ್ಟ್ ಪಾಲಿಸಿ ಮೇಲೆ ಫೋಕಸನ್ನು ಮಾಡುತ್ತೆ. ಸೊ ನೇಬರ್ಸ್ಗಳನ್ನು ಪ್ರಯಾರಿಟಿ ವೈಸಲ್ಲಿ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದಾಗಲಿ, ಈವನ್ ಅವ್ರಿಗೇನಾದರೂ ಬೇಕಿದ್ದರೆ ಹ್ಯುಮನಿಟೇರಿಯನ್ ಆಪರೇಷನ್ಸ್ಗಳನ್ನು ಮಾಡುವಂಥದ್ರಲ್ಲಿ ಸಹಕಾರಿ ಆಗುತ್ತೆ. ಅದರಲ್ಲೂ ಬೇರೆ ಕಂಟ್ರೀಸ್ಗಳು ಇಂಪ್ಯಾಕ್ಟ್ ಮಾಡಿರುವಂಥ ಸಂದರ್ಭದಲ್ಲಿ ಭಾರತ ಸಪೋರ್ಟ್ ಮಾಡುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸೊ ಇವಾಗ ಹೇಗೆ ಈ ಒಂದು ಡಿಪ್ಲೊಮೆಸಿ ವರ್ಕ್ ಆಗುತ್ತೆ, ಅದರಲ್ಲೂ ಈ ಒಂದು ಡಿಪ್ಲೊಮೆಸಿಯ ಅಪ್ರೋಚನ್ನು ನಾವು ನೋಡೋದಾದರೆ ಇಲ್ಲಿ ಭಾಳ ಒಂದು ಟ್ರಬಲ್ ಕ್ರಿಯೇಟ್ ಮಾಡಿದೆ. ಎರಡು ಕಂಟ್ರಿಗಳ ಮಧ್ಯೆ ಒಂದು ಬಯೋಲೆಟ್ರಲ್ ರಿಲೇಷನ್ ಆಗಿರ್ಬೋದು, ಈವನ್ ಮಾಲ್ಡೀವ್ಸ್ಗೂ ಸಹ ಹ್ಯಾಂಪರ್ ಆಗುತ್ತೆ. ನಮ್ಮ ಒಂದು ದೇಶದಿಂದ ಅವರಿಗೆ ಸಪೋರ್ಟ್ ಸಿಗ್ತಾ ಇರೋದನ್ನು ಕಾಣ್ಬೋದು. ಅಂದರೆ ಇವಾಗ ಬೇಸಿಕಲಿ ಟೂರಿಸಂ ಹೆಚ್ಚು ಇಂಪ್ರೂವ್ ಆಗ್ತಿತ್ತು, ನಮ್ಮ ದೇಶದಲ್ಲಿರ್ತಕ್ಕಂಥವ್ರು ಅಲ್ಲಿ ವಿಸಿಟ್ ಮಾಡೋದ್ರಿಂದ ಟೂರಿಸಂ ಹೆಚ್ಚು ಇಂಪ್ರೂವ್ ಆಗ್ತಾ ಇರುವಂಥದ್ದು. ಸೊ ಇದರಿಂದ ಅವ್ರಿಗೆ ಸಪೋರ್ಟ್ ಇತ್ತು. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತೀಯರು ಹೋಗದೇ ಇರುವಂಥ ಸಿಚುವೇಷನ್ಸ್ಗಳು ಕ್ರಿಯೇಟ್ ಆಗ್ತವೆ, ಅವ್ರಿಗೆ ಇವತ್ತು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರೊಂದಿಗೆ ಇವಾಗ ಭಾರತ ಸೌತ್ ಏಷ್ಯನ್ ರೀಜನ್ ಅಡಿನಲ್ಲಿ ನೇಬರ್ಹುಡ್ಡೊಂದಿಗೆ ಸರಿಯಾದಂತಹ ರಿಲೇಷನ್ಸ್ಗಳನ್ನು ಹೊಂದಲಿಲ್ಲ ಅಂತಂದ್ರೂ ಸಹ ಗ್ಲೋಬಲ್ ಲೆವೆಲಲ್ಲಿ ಇದು ರಾಂಗ್ ಡೈರೆಕ್ಷನನ್ನು ಇಡುತ್ತೆ ಅಥವಾ ರಾಂಗ್ ಮೆಸೇಜನ್ನು ಕೊಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಸೊ ಏನು ಅನ್ಸರ್ಟೆನಿಟಿ ಕ್ರಿಯೇಟ್ ಆಗಿದೆ, ಇದಕ್ಕೆ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಟೈಮ್ ಲೈನ್ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಚೈನೀಸ್ದ ಒಂದು ರಿಸರ್ಚ್ ಇವಾಗ ಫೆಬ್ರವರಿನಲ್ಲಿ ಬರ್ತಾ ಇದೆ, ಸೊ ಮಾಲಿನಲ್ಲಿ ಬರ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟನ್ನು ಈ ಆರ್ಟಿಕಲ್ ಮುಖಾಂತರ ನಾವು ತೆಗೆದುಕೊಳ್ಬೋದು.